नमस्ते स्नेहितरे, रुचि अभिनवागे स्वागत। इवत्तिन रेसिपी पुदीना निंबु शरबत्, दाह दणिवु सुस्तु डयेटे तुंबा उपयुक्तवागिरुत्ते। माडो विधान हेगे नोडोण बन्नि। इवाग नानिल्लि ओंदु निंबेहण्णु, स्वल्प पुदीना सोप्पु, स्वल्प शुंठिन तगोंडिदीनि। मोदलिगे पुदीना सोप्पन तोळ्कोळ्ळोण, एलेगळन्नु मात्र तगोळ्ळि, कड्डि हाकोबेड। ಈ ಥರ ಚೆನ್ನಾಗಿ ತೊಳ್ಕೊಳ್ಳಿ. ಅದಾದಮೇಲಿಂದ ಶುಂಠಿನೂ ಕೂಡ ಕಟ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಶುಂಠಿ ಹಾಕಿದ್ರೆ ಸಾಕು, ಶುಂಠಿನ ಈ ಥರ ಕಟ್ ಮಾಡಿಬಿಟ್ಟು ಸಿಪ್ಪೆನ ಹೊರ್ಕೊಳ್ಳಿ. ಅದಾದಮೇಲಿಂದ ಶುಂಠಿನೂ ಕೂಡ ತೊಳ್ಕೊಳ್ಳಿ. ಇವಾಗ ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ, ತೊಳೆದಿರೋ ಪುದೀನ ಎಲೆಗಳನ್ನ ಹಾಕ್ತಾಯಿದ್ದೀನಿ. ಅದಾದಮೇಲಿಂದ ಸ್ವಲ್ಪ ಶುಂಠಿ ಹಾಕ್ತಾಯಿದ್ದೀನಿ. ನಿಂಬೆಹಣ್ಣ ಕಟ್ ಮಾಡೋಕ್ಕಿಂತ ಮುಂಚೆ ಈ ಥರ ನಿಂಬೆಹಣ್ಣ ಚೆನ್ನಾಗಿ ಕೈಯಲ್ಲಿ ಉಜ್ಜಿಬಿಟ್ಟು ಆನಂತರ ಕಟ್ ಮಾಡಿ, ಆವಾಗ ರಸ ಚೆನ್ನಾಗಿ ಬರುತ್ತೆ. ಇವಾಗ ನಿಂಬೆಹಣ್ಣ ಹಿಂಡ್ತಾ ಇದ್ದೀನಿ. ನಿಂಬೆಹಣ್ಣ ಹಿಂಡಬೇಕಾದ್ರೆ ನಿಂಬೆಹಣ್ಣದು ಬೀಜ ಬೀಳಬಾರ್ದು. ಬೀಜ ಸಮೇತ ರುಬ್ಕೊಂಡ್ರೆ ಜ್ಯೂಸು ಕಹಿ ಆಗುತ್ತೆ, ಕರ್ತ್ ಕರ್ತಾಗುತ್ತೆ, ಒಗ್ಗೊಗ್ರಾಗಿರುತ್ತೆ. ಹಾಗಾಗಿ ನೋಡ್ಕೊಳ್ಳಿ, ರುಬ್ಕೊಳ್ಬೇಕಾದ್ರೆ ನಿಂಬೆಹಣ್ಣ ಬೀಜ ಇರಬಾರ್ದು. ಹಾಗಾಗಿ ಈ ಥರ ಜಾಲಿ ಇಟ್ಬಿಟ್ಟು ಹಿಂಡ್ಕೊಳ್ಳಿ. ಇವಾಗ ಸಕ್ಕರೆ ಹಾಕ್ತಾಯಿದ್ದೀನಿ. ಸಿಹಿ ಮೈಲ್ಡ್ ಆಗಿರಬೇಕು ಅನ್ನೋದಾದರೆ 4 ಸ್ಪೂನ್ ಹಾಕಿ, ಸಿಹಿ ಇಷ್ಟಪಡೋರು 5-6 ಸ್ಪೂನ್ ಹಾಕಿ ಚೆನ್ನಾಗಿ ಬರುತ್ತೆ. ಇವಾಗ ಸ್ವಲ್ಪನೇ ಬ್ಲ್ಯಾಕ್ ಸಾಲ್ಟ್ ಕಾಲ ನಮಕ್ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ರುಬ್ಕೊಳ್ಳಿ, ಫೈನಾಗಿ ರುಬ್ಕೊಳ್ಳಿ. ಇವಾಗ ನೋಡ್ಬೋದಾಗಿರುತ್ತೆ ರುಬ್ಕೊಂಡಾಗಿದೆ. ಇವಾಗ ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ, ಅದಾದಮೇಲಿಂದ ಒಂದು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ, ಕೋಲ್ಡ್ ವಾಟರು ಕೂಡ ಹಾಕ್ಬೋದು. ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇವಾಗ ರೆಡಿಯಾಗಿದೆ, ಸರ್ವ್ ಮಾಡ್ತಾಯಿದ್ದೀನಿ. ಪುದೀನ ನಿಂಬು ಶರ್ಬತ್ತು ಡೈಜೆಷನ್ಗೆ ತುಂಬ ಒಳ್ಳೆಯದು, ಸ್ಕಿನ್ಗೂ ಕೂಡ ತುಂಬ ಉಪಯುಕ್ತವಾಗಿರುತ್ತೆ. ಜೊತೆಗೆ ಡಯಟ್ ಮಾಡ್ತಿದ್ದೀರಾ ಅಂದರೆ ಈ ಒಂದು ಡ್ರಿಂಕ್ನ ತೊಗೊಳ್ಳಿ, ತುಂಬ ಉಪಯುಕ್ತವಾಗಿರುತ್ತೆ. ಹಾಗೆ ಸುಸ್ತಾದಾಗ, ದಣಿವಾದಾಗ, ದಾಹ ಆದಾಗ, ಜೊತೆಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಪುದೀನ ನಿಂಬು ಶರ್ಬತ್ನ ಮಾಡಿ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.